ಆತ್ಮೀಯರೇ ನಾವು ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯದ ಕುರಿತು ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಅಂದರೆ ಅದು ಕಾನೂನಿನ ವಿಷಯವಾಗಿ ಕಾನೂನು ಅಂತಂದರೆ ನಾವೇನು ಲಾ ಅಂತ ಕರಿತೀವಿ ಆ ಲಾ ಅವನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಈ ದಿನದ ವಿಷಯವನ್ನು ನಾವು ಚರ್ಚೆ ಮಾಡ್ತಾಯಿದ್ದೀವಿ ಅಂದರೆ ಕಾನೂನು ವಿದ್ಯಾರ್ಥಿಗಳು ಯಾವ್ಯಾವ ವಿಷಯಗಳನ್ನು ಅಧ್ಯಯನ ಮಾಡಬೇಕು ಎಷ್ಟು ವಿಷಯಗಳನ್ನು ಅವರು ಆರಂಭದಲ್ಲಿ ಕಲಿಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಮೂರು ವರ್ಷದ ಎಲ್ ಎಲ್ ಬಿ ಹಾಗೂ ಐದು ವರ್ಷದ ಎಲ್ ಎಲ್ ಬಿ ಇರತಕ್ಕಂಥದನ್ನು ನಾವು ನೋಡ್ತೀವಿ ಮೂರು ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಕುರಿತಾಗಿ ನಾವೀಗ ಇಲ್ಲಿ ಪ್ರಮುಖವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ಮೂರು ವರ್ಷದಲ್ಲಿ ಕಲಿತಕ್ಕಂಥ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಯಾವ್ಯಾವ ವಿಷಯವನ್ನು ಕಲಿಬೇಕು ಅಂತಕ್ಕಂಥದ್ದನ್ನು ನಾವು ಇಲ್ಲಿಂದ ಆರಂಭ ಮಾಡ್ತಾ ಹೋಗ್ತೀವಿ ಇಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಈ ಎಲ್ ಎಲ್ ಬಿಯಲ್ಲಿ ಅಂದರೆ ಈ ಕಾನೂನು ಅಧ್ಯಯನದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟನ್ನು ಕಲಿಬೇಕಾಗತ್ತೆ ಅದು ಸಂವಿಧಾನದ ಕಾನೂನು ಭಾಗ ಒಂದು ಅಂದರೆ ಕಾನ್ಸ್ಟಿಟ್ಯೂಷನ್ ಲಾ ಭಾಗ ಒಂದನ್ನು ಇಲ್ಲಿ ಅವರು ಕಲಿಬೇಕಾಗತ್ತೆ ಈ ವಿಷಯದಲ್ಲಿ ಅನೇಕ ಯೂನಿಟ್ಗಳನ್ನ ಬರ್ತಕ್ಕಂಥದನ್ನು ನಾವು ನಂತರದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ಅಂದರೆ ಸಂವಿಧಾನದ ಕುರಿತಾಗಿ ಪ್ರಥಮ ಸೆಮಿಸ್ಟರ್ನಲ್ಲಿ ವಿದ್ಯಾರ್ಥಿಗಳು ಕಲಿಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ ಎರಡನೇ ವಿಷಯ ಭಾರತೀಯ ಕರಾರು ಅಧಿ ನಿಯಮ ಅಂದರೆ ಒಪ್ಪಂದದ ಕಾನೂನು ಅಥವಾ ಕರಾರು ಕಾನೂನು ಅಂತ ಕರಿತೇವೆ ಅದರ ಭಾಗ ಒಂದನ್ನು ನಾವು ಇಲ್ಲಿ ಕಲಿಬೇಕಾಗತ್ತೆ ಅಂದರೆ ಕಾಂಟ್ರ್ಯಾಕ್ಟ್ ಲಾದ ಕುರಿತಾಗಿ ಪಾರ್ಟ್ ಒನ್ನನ್ನು ನಾವು ಪ್ರಥಮ ವರ್ಷದಲ್ಲಿ ಮೊದಲನೇ ಸೆಮಿಸ್ಟರ್ನಲ್ಲಿ ಕಲಿಬೇಕಾಗತ್ತೆ ನಂತರದ ಮತ್ತೊಂದು ಸಬ್ಜೆಕ್ಟ್ ಅಂತಂದರೆ ಅಪಕೃತಿಯ ಕಾನೂನು ಅಥವಾ ಟಾರ್ಟ್ ಲಾ ಇದರ ಕುರಿತಾಗಿ ಇಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದನ್ನು ನೋಡಬೇಕಾಗತ್ತೆ ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ಫ್ಯಾಮಿಲಿ ಲಾ ಅದರಲ್ಲಿ ಹಿಂದೂ ಲಾ ಅಂತ ಕರಿತೀವಲ್ಲ ಅದು ಹಿಂದೂ ಕಾನೂನನ್ನು ಇಲ್ಲಿ ಇನ್ನೊಂದು ವಿಷಯವಾಗಿ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನು ಹಿಂದೆ ಭಾರತದ ದಂಡ ಸಮಿತಿ ಅಂತ ಇಂಡಿಯನ್ ಪೀನಲ್ ಕೋಡ್ ಅಂತ ಇತ್ತು ಈಗ ಭಾರತ ನ್ಯಾಯ ಸಮಿತಿ ಅಂತ ಏನು ಕರಿತೇವೆ ಅದರ ಕುರಿತಾಗಿ ನಾವು ಅನೇಕ ವಿಚಾರಗಳನ್ನು ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಹಾಗೆಯೇ ಇಲ್ಲಿ ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೀತಕ್ಕಂಥವ್ರಿಗೆ ಇನ್ನೊಂದು ವಿಶೇಷ ಸಬ್ಜೆಕ್ಟ್ ಇರುತ್ತೆ ಅದು ಇಂಗ್ಲೀಷ್ ಸಬ್ಜೆಕ್ಟ್ ಅಂತ ಆಂಗ್ಲ ವಿಷಯವನ್ನು ಇಲ್ಲಿನ ಕಲಿಬೇಕಾಗತ್ತೆ ಅಂದರೆ ಇದು ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೀತಕ್ಕಂಥವರಿಗೆ ಮಾತ್ರ ಇದು ಇದೆ ಇಂಗ್ಲೀಷ್ನಲ್ಲಿ ಬರೀತಕ್ಕಂಥವರಿಗೆ ಈ ಸಬ್ಜೆಕ್ಟ್ ಇಲ್ಲ ಅವರಿಗೆ ನಂತರದ ಸೆಮಿಸ್ಟರ್ನಲ್ಲಿ ಅವರಿಗೆ ಕನ್ನಡ ವಿಷಯವನ್ನು ಕಲಿತಕ್ಕಂಥದನ್ನು ನಾವು ನೋಡ್ಬೋದಾಗಿದೆ ಅಂದರೆ ಇಲ್ಲಿ ಪ್ರಮುಖವಾಗಿ ಐದು ವಿಷಯಗಳ ಕುರಿತಾಗಿ ಸಂವಿಧಾನದ ಕಾನೂನು ಭಾರತೀಯ ಕರಾರು ಅಧಿನಿಯಮ ಅಪಕೃತಿಯ ಕಾನೂನು ಹಿಂದೂ ಕಾನೂನು ಹಾಗೂ ಭಾರತ ನ್ಯಾಯ ಸಂಹಿತೆಯ ಕುರಿತಾಗಿ ಇಲ್ಲಿ ಅಧ್ಯಯನ ಮಾಡಬೇಕು ಜೊತೆಯಲ್ಲಿ ಇಂಗ್ಲೀಷ್ ವಿಷಯವನ್ನು ಕೂಡ ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ತಿಳಿದುಕೊಳ್ಬೇಕಾಗತ್ತೆ ಇದು ಪ್ರಥಮ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ